ಕುಂದಗೋಳದ ಬಿಜೆಪಿ ಅಭ್ಯರ್ಥಿ ಆಯ್ಕೆಗೆ ಯಥಾ ಪ್ರಕಾರ ಜಮಖಂಡಿಯಲ್ಲಿ ಯಾವ ರೀತಿಯಾದಂತಹ ಸೂತ್ರವನ್ನು ಅನುಸರಿಸಲಾಗಿತ್ತು ಅಂಥದ್ದೇ ಸೂತ್ರವನ್ನು ಅನುಸರಿಸಲಾಗಿದೆ ಎನ್ನುವಂತಹ ಮಾತುಗಳು ಸದ್ಯ ಕೇಳಿ ಬರ್ತಾ ಇವೆ. ಕುಂದಗೋಳ ಬಿಜೆಪಿ ಅಭ್ಯರ್ಥಿ ಆಯ್ಕೆಗೆ ಜಮಖಂಡಿ ಸೂತ್ರವನ್ನು ಅನುಸರಿಸಲಾಗಿದೆ. ಏನದು ಜಮಖಂಡಿ ಸೂತ್ರ ಅಂತ ನೋಡ್ತಾ ಹೋದ್ರೆ, ಷರತ್ತಿನ ಮೇಲೆ ಚಿಕ್ಕನಗೌಡರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಮುಂದಿನ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಟಿಕೆಟ್ ಅನ್ನ ಕೇಳಬಾರದು ಅಂತ ಹೇಳಿ ಪಕ್ಷದಿಂದ ಷರತ್ತನ್ನ ವಿಧಿಸಿ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಜಮಖಂಡಿ ಉಪಚುನಾವಣೆಯಲ್ಲೂ ಕೂಡ ಇಂಥದ್ದೇ ಒಂದು ಸೂತ್ರವನ್ನು ಅನುಸರಿಸಲಾಗಿತ್ತು. ಶ್ರೀಕಾಂತ್ ಕುಲಕರ್ಣಿ ಅವರಿಗೆ ಟಿಕೆಟ್ ಕೊಡೋದಕ್ಕಿಂತ ಮುಂಚಿತವಾಗಿ ನೀವು ಮತ್ತೆ ಟಿಕೆಟ್ ಅನ್ನ ಕೇಳಬಾರದು, ಪಕ್ಷದ ವತಿಯಿಂದ ನೀವು ಮತ್ತೆ ಟಿಕೆಟ್ ಅನ್ನ ಕೇಳಬಾರದು ಅಂತ ಹೇಳಿ ಅವರಿಗೆ ಷರತ್ತನ್ನ ವಿಧಿಸಲಾಗಿತ್ತು. ಅಂಥದ್ದೇ ಷರತ್ತನ್ನ ಚಿಕ್ಕನಗೌಡರಿಗೂ ಕೂಡ ವಿಧಿಸಲಾಗಿದೆ. ಕುಂದಗೋಳದ ಉಪಚುನಾವಣೆಯಲ್ಲೂ ಕೂಡ ಅಂಥದ್ದೇ ಒಂದು ಮಾದರಿಯನ್ನು ಅನುಸರಿಸಿದ್ದಾರೆ ಬಿಜೆಪಿಯ ನಾಯಕರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಎಂ ಆರ್ ಪಾಟೀಲ್ಗೆ ಮುಂದಿನ ಚುನಾವಣೆಗೆ ಟಿಕೆಟ್ ಕೊಡುವಂತಹ ಭರವಸೆಯನ್ನ ಕೊಡಲಾಗಿದೆ. ಕುಂದಗೋಳ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಎಂ ಆರ್ ಪಾಟೀಲ್, ಅವರಿಗೂ ಕೂಡ ಟಿಕೆಟ್ ಅನ್ನು ಮುಂದಿನ ಬಾರಿ ಕೊಡ್ತೀವಿ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಇನ್ನು ಚಿಂಚೋಳಿಯಲ್ಲಿ ಡಾಕ್ಟರ್ ಜಾಧವ್ ಕುಟುಂಬಕ್ಕೆ ಟಿಕೆಟ್ ಪಕ್ಕಾ ಆಗಿರುವಂತಹ ಹಿನ್ನೆಲೆಯಲ್ಲಿ ಸುನಿಲ್ ವಲ್ಯಾಪುರ ಮನವೊಲಿಕೆ ಯಶಸ್ವಿಯಾಗಿದೆಯಾ? ಸುನಿಲ್ ವಲ್ಲಾಪುರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಿಎಸ್ವೈ ಎನ್ನುವಂತಹ ಮಾತಿದೆ. ಸುನಿಲ್ಗೆ ಪರಿಷತ್ ಸದಸ್ಯ ಅಥವಾ ಬೇರೆ ಸ್ಥಾನಮಾನದ ಭರವಸೆಯನ್ನ ಕೊಡಲಾಗಿದೆ. ಜಾಧವ್ ಅವರ ಕುಟುಂಬಕ್ಕೇನೆ ಕೊಡಬೇಕು ಟಿಕೆಟ್ ಅನ್ನುವಂಥದ್ದು ಫೈನಲ್ ಆಗಿರುವಂತಹ ಹಿನ್ನೆಲೆಯಲ್ಲಿ, ಪಕ್ಕಾ ಆಗಿರುವಂತಹ ಹಿನ್ನೆಲೆಯಲ್ಲಿ ಚಿಂಚೋಳಿಯಲ್ಲಿ ಹೇಳಬಹುದಾಗಿದ್ದಂಥ ಹೊರಹಾಕೋದಕ್ಕೆ ಸಾಧ್ಯ ಇದ್ದಂಥ ಒಂದಷ್ಟು ಅಸಮಾಧಾನವನ್ನು ತಣ್ಣಗಾಗಿಸುವುದರಲ್ಲಿ ಯಡಿಯೂರಪ್ಪ ಯಶಸ್ವಿಯಾದ್ರ? ಯಡಿಯೂರಪ್ಪ ಬಳಿ ಷರತ್ತನ್ನು ವಿಧಿಸಿದ್ದಾರೆ ಸುನಿಲ್ ವಲ್ಯಾಪುರೆ. ಚಿಂಚೋಳಿ ಬದಲು ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಟಿಕೆಟ್ಗೆ ಪಟ್ಟನ್ನು ಹಿಡಿದಿದ್ದಾರೆ. ಈಗಾಗಲೇ ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಶಾಸಕ ಬಸವರಾಜ್ ಮತ್ತಿಮೂಡಲ್ಲಿದ್ದಾರೆ. ಮುಂದಿನ ಬಾರಿ ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಟಿಕೆಟ್ ಅನ್ನ ಕೇಳಿದ್ದಾರೆ ಸುನಿಲ್. ಈ ಬಾರಿಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು, ಬಸವರಾಜ್ ಮತ್ತಿಮೂಡಲ್ಲಿ ಗೆದ್ದು ಶಾಸಕರಾಗಿಯೂ ಕೂಡ ಆಯ್ಕೆಯಾಗಿದ್ದಾರೆ. ನಾಳೆ ಚಿಂಚೋಳಿಯಲ್ಲಿ ನಡೆಯುವಂತಹ ಬೆಂಬಲಿಗರ ಸಭೆಯ ಬಳಿಕ ನಿರ್ಧಾರವನ್ನ ತಿಳಿಸ್ತೇನೆ ಎನ್ನುವಂತಹ ವಿಚಾರವನ್ನ ಸದ್ಯ ಸುನಿಲ್ ವಲ್ಯಾಪುರೆ ಹೇಳಿದ್ದಾರೆ. ಇದರಲ್ಲಿ ಯಶಸ್ವಿಯಾಗಿದ್ದಾರೆ ಯಡಿಯೂರಪ್ಪನವರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಚಿಂಚೋಳಿಯಲ್ಲಿ ಉಪಚುನಾವಣೆ ಇದೆ, ಉಪಚುನಾವಣೆ ಸಂದರ್ಭದಲ್ಲಿ ಅಸಮಾಧಾನಗಳು ಹೇಳಬಾರದು ಅಥವಾ ಅಪಸ್ವರಗಳು ಕೇಳಿ ಬರಬಾರದು ಅನ್ನುವಂತಹ ನಿಟ್ಟಿನಲ್ಲಿ ನಡೆದಂತಹ ಸಭೆ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ದೂರವಾಣಿ ಸಂಪರ್ಕದಲ್ಲಿ ಜನಾಗಿದ್ದಾರೆ. ಕಿರಣ್, ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದ್ದು, ಸುನಿಲ್ ವಲ್ಯಾಪುರೆಯವನ್ನ ಮನವೊಲಿಸಿದ್ದಾರೆ, ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಕೊಡ್ತೇವೆ ಎನ್ನುವಂಥ ಮಾತುಗಳು, ಅವರು ಒಂದು ಷರತ್ತನ್ನು ವಿಧಿಸಿದ್ದಾರೆ ಬಿಜೆಪಿ ಯಡಿಯೂರಪ್ಪ ಅವರಿಗೆ ಎನ್ನುವಂಥ ವಿಚಾರ ಇದೆ. ಇದರಿಂದ ಹೆಚ್ಚಿನ ಮಾಹಿತಿ ಕಿರಣ್. ಆನಂದ್, ಕುಂದಗೋಳ ಮತ್ತು ಚಿಂಚೋಳಿ ಎರಡು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸುವಂತಹ ವಿಚಾರ ಬಿಜೆಪಿಯ ರಾಜ್ಯ ನಾಯಕರಿಗೆ ಒಂದಷ್ಟು ಕಷ್ಟದ ಕೆಲಸವಾಗಿ ನಿನ್ನೆ ಇಂದೀಚೆಗೆ ಕಂಡು ಬಂದಿತ್ತು. ಯಾಕೆಂದ್ರೆ ಎರಡೂ ಕ್ಷೇತ್ರಗಳು ಕೂಡ ಇಬ್ಬಿಬ್ರು ಅಭ್ಯರ್ಥಿಗಳು ಟಿಕೆಟ್ ಅನ್ನ ಕೊಡಬೇಕನ್ನುವಂತಹ ಪಟ್ಟಣ ಹಿಡಿದಂತ ಕಾರಣದಾಗಿ ಇಲ್ಲೊಂದು ರೀತಿಯಾದಂತಹ ಸಂಧಾನ ಸೂತ್ರವನ್ನು ಅನುಸರಿಸಬೇಕಾದಂತಹ ಅನಿವಾರ್ಯತೆ ಕೂಡ ಬಿಜೆಪಿ ನಾಯಕರಿಗೆ ಸೃಷ್ಟಿಯಾಗಿತ್ತು. ಆ ಕಾರಣಕ್ಕಾಗಿ ಕುಂದಗೋಳದಲ್ಲಿ ಎಸ್ಐ ಚಿಕ್ಕನಗೌಡರ ಅವರಿಗೆ ಕೂಡ ಒಂದು ಷರತ್ತನ್ನ ವಿಧಿಸಿ ಇಲ್ಲಿ ಟಿಕೆಟ್ ಅನ್ನ ನೀಡುವಂತಹ ಒಂದು ತೀರ್ಮಾನವನ್ನ ಮಾಡಲಾಗಿದೆ. ಅಂದ್ರೆ ಈ ಹಿಂದೆ ಜಮಖಂಡಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಸಂದರ್ಭದಲ್ಲಿ ಸಂಗಮೇಶ್ ನಿರಾಣಿ ಹಾಗೂ ಶ್ರೀಕಾಂತ್ ಕುಲಕರ್ಣಿ ನಡುವೆ ಟಿಕೆಟ್ಗೆ ಫೈಟ್ ಏರ್ಪಟ್ಟಿತ್ತು. ಆ ಸಂದರ್ಭದಲ್ಲಿ ಶ್ರೀಕಾಂತ್ ಕುಲಕರ್ಣಿ ಅವರಿಗೆ ಮುಂದಿನ ಬಾರಿ ಟಿಕೆಟ್ ಅನ್ನ ಕೇಳಬಾರದು ಅನ್ನುವಂತಹ ಒಂದು ಕಂಡೀಷನ್ ಮೇಲೆ ಇಲ್ಲಿ ಟಿಕೆಟ್ ಅನ್ನು ನೀಡಲಾಗಿತ್ತು. ಅದೇ ಸೂತ್ರವನ್ನ ಅದೇ ಮಾದರಿಯನ್ನ ಈಗ ಕುಂದಗೋಳದಲ್ಲಿ ಕೂಡ ಅನ್ವಯ ಮಾಡಿರುವಂತದ್ದು. ಎಸ್ಐ ಚಿಕ್ಕನಗೌಡರ ಅವರಿಗೆ ಈ ಬಾರಿ ಉಪಚುನಾವಣೆಯಲ್ಲಿ ಟಿಕೆಟ್ ಅನ್ನ ಕೊಟ್ಟು ಮುಂದಿನ ಬಾರಿ ಎಂ ಆರ್ ಪಾಟೀಲ್ ಅವರಿಗೆ ಟಿಕೆಟ್ ಅನ್ನ ಕೊಡುವಂತಹ ಒಂದು ಸೂತ್ರವನ್ನ ಇಲ್ಲಿ ಬಿಜೆಪಿ ನಾಯಕರು ರೂಪಿಸಿದ್ದಾರೆ. ಆ ಕಾರಣಕ್ಕಾಗಿ ಕುಂದಗೋಳದಲ್ಲಿ ಎಸ್ಐ ಚಿಕ್ಕನಗೌಡರ ಅವರಿಗೆ ಟಿಕೆಟ್ ಅನ್ನ ಅಂತಿಮ ಮಾಡಲಾಗಿದೆ ಅನ್ನುವಂತ ಒಂದು ಮಾಹಿತಿಗಳು ಸಿಗ್ತಾ ಇದೆ. ಹೀಗಾಗಿ ಇದರ ಜೊತೆಗೆ ಇನ್ನು ಚಿಂಚೋಳಿ ಕ್ಷೇತ್ರದಲ್ಲಿ ಸುನಿಲ್ ವಲ್ಯಾಪುರೆ ಅವರನ್ನ ಸಮಾಧಾನ ಪಡಿಸೋದಕ್ಕೆ ಬೇರೆ ಒಂದು ಅವಕಾಶವನ್ನ ಕೊಡುವಂತದ್ದು, ಆ ಒಂದು ಆಫರ್ ಅನ್ನು ಕೂಡ ಅವರಿಗೆ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ಯಡಿಯೂರಪ್ಪ ಅವರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಆನಂದ್, ಧನ್ಯವಾದ ಕಿರಣ್ ಮಾಹಿತಿಗಾಗಿ. ಇನ್ನು ಮನವೊಲಿಸಿದ್ದಾರೆ, ಜೊತೆಗೆ ಬಂಡಾಯ ಯಾವುದು ಇರೋದಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ರು ಕೂಡ ಸ್ವತಃ ಸುನಿಲ್ ವಲ್ಯಾಪುರೆ ಅವರೇ ಮಾತಾಡಿದ್ದಾರೆ. ಇವತ್ತು ಬಿಜೆಪಿ ಪಕ್ಷದ ಕಾರ್ಯಾಲಯದಲ್ಲಿ ಮಾತನಾಡಿದಂಥ ಅವರು, ಪಕ್ಷದ ಕಚೇರಿಯಲ್ಲಿ ಮಾತನಾಡಿದಂಥ ಅವರು, ಕಾರ್ಯಕರ್ತರು ಮತ್ತು ಬೆಂಬಲಿಗರ ಸಭೆಯನ್ನು ಕರೆದಿದ್ದೇನೆ ನಾಳೆ, ಆ ಸಭೆಯಲ್ಲಿ ಏನು ಅಭಿಪ್ರಾಯ ವ್ಯಕ್ತವಾಗುತ್ತೋ ಅದೇ ಆಗುತ್ತೆ, ನನ್ನ ಬೆಂಬಲಿಗರು ಜೊತೆಗೆ ನನ್ನ ಅಭಿಮಾನಿಗಳು ಏನು ಹೇಳ್ತಾರೋ ಆ ಎಲ್ಲ ವಿಚಾರವನ್ನ ಕೇಳಿ ನಿರ್ಧಾರವನ್ನ ತಿಳಿಸ್ತೀನಿ ಅನ್ನುವಂಥ ವಿಚಾರವನ್ನ ಯಡಿಯೂರಪ್ಪ ಅವರಿಗೆ ಸುನಿಲ್ ವಲ್ಯಾಪುರೆ ತಿಳಿಸಿದ್ದಾರೆ ಎನ್ನುವಂಥ ಮಾತಿದೆ. ಸ್ವತಃ ಸುನಿಲ್ ವಲ್ಯಾಪುರೆ ಅವರು ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಅದೇ ವಿಚಾರವನ್ನ ಸ್ಪಷ್ಟಪಡಿಸಿದ್ರು, ಬೆಂಬಲಿಗರು ಏನು ಹೇಳ್ತಾರೋ ಆ ರೀತಿ ಮಾಡ್ತೀನಿ ಎನ್ನುವಂಥ ವಿಚಾರವನ್ನು ಇವತ್ತು ಸ್ಪಷ್ಟಪಡಿಸಿದರು. ನಾನು ಕೂಡ ಪ್ರಬಲ ಆಕಾಂಕ್ಷಿ, ಆ ಕ್ಷೇತ್ರದ ಶಾಸಕನಾಗಿದ್ದೆ, ಹಿಂದೆ ಮಾಜಿ ಸಚಿವನಾಗಿ ಕೂಡ ನಾನು ಆಗಿದ್ದೆ, ಆಕಾಂಕ್ಷಿ ಆಗಿದ್ದೇನೆ. ಇನ್ನೂ ಸೆಂಟ್ರಲ್ ಪಾರ್ಲಿಮೆಂಟ್ ಕಮಿಟಿಗೆ ರೆಕಮೆಂಡ್ ಮಾಡಿದ್ದಾರೆ, ಪಕ್ಷ ಯಾರಿಗೆ ಟಿಕೆಟ್ ಕೊಡ್ತದೆ ನಾವೆಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಬೇಕು,
ಅಂತ ನಿರ್ಣಯ ಮಾಡಿದ್ದೇವೆ. ಪಕ್ಷ ಕೂಡ ನಮಗೆ ಸೂಚನೆ ಕೊಟ್ಟಿದೆ, ಅಧ್ಯಕ್ಷರು ಕೂಡ ಹೇಳಿದ್ದಾರೆ. ಆದರೂ ಕೂಡ ಇವತ್ತಿನ ದಿವಸ ಕ್ಷೇತ್ರದ ಚಿಂಚೋಳಿ ಕ್ಷೇತ್ರದ ಜನರ ಹತ್ರ ನಾಳೆ ಬೆಳಿಗ್ಗೆ 11 ಗಂಟೆಗೆ ನಾನು ಹೋಗ್ತಾ ಇದ್ದೀನಿ ಬೆಂಗಳೂರಿಂದ. ಕ್ಷೇತ್ರದ ಎಲ್ಲ ಪ್ರಮುಖ ಕಾರ್ಯಕರ್ತರ ಜೊತೆಯಲ್ಲಿ ಚರ್ಚೆ ಮಾಡ್ತೇನೆ. ಚರ್ಚೆ ಮಾಡಿ ಕಾರ್ಯಕರ್ತರು ಏನು ಹೇಳ್ತಾರೆ ಆ ಕಾರ್ಯಕರ್ತಕ್ಕೆ ನಿರ್ಣಯಕ್ಕೆ ನಾನು ಬದ್ಧನಾಗಿದ್ದೇನೆ.